नमस्कार स्नेहितरे, वि श्रीनिवास वाणिग्रहळ्ळि सब्सक्राइब माडि बेल ऐकान ओत्ति बन्नि स्नेहितरे। इवत्तु निमगे सुक्षेत्र उलुकडिगे सुस्वागत। स्नेहितरे, इदु बेंगळूरु ग्रामांतर जिल्लेय दोड्डबळ्ळापुर तालूकिन उलुकडि बेट्टद बग्गे स्वल्प तिळिदुकोळ्ळोण। इदु प्राकृतिक सौंदर्य तुंबि तुळुकुतिरुव ओंदु सुंदर ताण। ದಿನವೆಲ್ಲ ದುಡಿದು ದಣಿದಿರುವ ಬೆಂಗಳೂರಿನ ಜನರಿಗೆ ಒಂದು ದಿನದ ಪಿಕ್ನಿಕ್ಗೆ ಹೇಳಿ ಮಾಡಿಸಿದಂಥ ಪುಣ್ಯ ಸ್ಥಳ ಮತ್ತು ಪವಿತ್ರ ಸ್ಥಳವಿದು। ಇದು ಬೆಂಗಳೂರಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿದೆ, ದೊಡ್ಡಬಳ್ಳಾಪುರದಿಂದ 14 ಕಿಲೋಮೀಟರ್ ಆಗುತ್ತೆ। ಬನ್ನಿ ಸ್ನೇಹಿತರೆ, ಇದು ಮೆಟ್ಟಿಲುಗಳ ಮೂಲಕ ಬೆಟ್ಟದ ಮೇಲಕ್ಕೆ ಹೋಗುವಂಥ ಸ್ಥಳ ಇದು। ಬೆಟ್ಟ ಮೆಟ್ಟಲು ಸಮೇತ ಹತ್ತಲು ತುಂಬ ಚೆನ್ನಾಗಿದೆ। ಮಧ್ಯದಲ್ಲಿ ಇದು ಈಶ್ವರನ ದೇವಸ್ಥಾನ ಇದೆ। ದೇವಸ್ಥಾನ ನೋಡಿಕೊಂಡು ಮುಂದೆ ಸಾಗೋಣ। ತುಂಬ ಚೆನ್ನಾಗಿದೆ ದೇವಸ್ಥಾನ। ಹಾಗೆ ಕಡಿದಾದ ಮೆಟ್ಟಗಳು ಏರಿ ಮುಂದೆ ಹೋಗೋಣ। ನೋಡಿ ಬಂಡೆಗಳು, ಮತ್ತು ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ನೋಡಿ ನೋಡಿ ಸಂದರ್ಭ। ಇದು ಹೇಳಬೇಕು ಅಂದರೆ ಈ ದರೆಗೆ ಸ್ವರ್ಗವಿದ್ದಂತೆ ಇದು। ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ವರ್ಗ ಇದು। ಬನ್ನಿ ಮೆಟ್ಟಿಲುಗಳ ಮೂಲಕ ಹಾಗೆ ಮೇಲೆ ಹೋಗೋಣ। ಮತ್ತು ಸ್ನೇಹಿತರೆ, ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ರಥಸಪ್ತಮಿ ಒಂದು ತುಂಬ ದೊಡ್ಡ ಜಾತ್ರೆ ಆಗುತ್ತೆ। ಅವತ್ತು ವೀರಭದ್ರೇಶ್ವರನ ಬ್ರಹ್ಮರೋತ್ಸವ ಸ್ನೇಹಿತರೆ। ಆ ದಿನದಂದು ಲಕ್ಷಾಂತರ ಜನ ಈ ಜಾತ್ರೆಗೆ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಾರೆ। ನೋಡಿ ಸ್ನೇಹಿತರೆ, ಇದು ತುಂಬ ದೊಡ್ಡ ಬೆಟ್ಟ, ಹಾಗೆ ಮುಂದೆ ಸಾಗಬೇಕು। ಅದಾದಮೇಲೆ ತುಂಬ ದೊಡ್ಡ ರಥೋತ್ಸವದಲ್ಲಿ ಲಕ್ಷಾಂತರ ಜನ ಬರ್ತಾರೆ। ಅವತ್ತು ಬರುವ ಎಲ್ಲ ಭಕ್ತರಿಗೂ ವೀರಭದ್ರ ಸ್ವಾಮಿಯವರು, ಸ್ವಾಮಿಯ ಭಕ್ತಾದಿಗಳು, ಮತ್ತು ಅಲ್ಲಿನ ಆಡಳಿತ ಮಂಡಳಿಯವರು ದಾಸೋಹದ ವ್ಯವಸ್ಥೆ ಮಾಡಿರ್ತಾರೆ। ಅಂದು ಬೆಳಗ್ಗೆಯಿಂದನೇ ಬಂದಂತಹ ಭಕ್ತಾದಿಗೆಲ್ಲರಿಗೂ ತಿಂಡಿ ಊಟ ವ್ಯವಸ್ಥೆ ಇರುತ್ತೆ। ಅದಾದಮೇಲೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಇವೆಲ್ಲ ಸಮೇತ ಭಕ್ತಾದಿಗಳು ಅಲ್ಲಿನ ದಾನಿಗಳು ಕೊಡ್ತಾ ಇರ್ತಾರೆ। ಇದು ಉಳುಕುಡಿ ಬೆಟ್ಟ ಭೂಲೋಕದ ಸ್ವರ್ಗ ಇದ್ದಂತೆ। ಸ್ನೇಹಿತರೆ, ಇಲ್ಲಿ ವೀರಭದ್ರಸ್ವಾಮಿ ಬಂದು ನೆಲೆಸಿರುವಂಥ ಒಂದು ಇತಿಹಾಸನೂ ಇದೆ। ಇದಕ್ಕೆ ಮುಂಚೆ ಇನ್ನೊಂದು ಪುರಾಣ ಕಥೆ ಇದೆ। ಇದು ಉಳುಕುಡಿ ಬೆಟ್ಟ ಅಂತ ಹೆಸರು ಯಾಕೆ ಬಂತು ಅಂದರೆ, ಇದು ವೀರಭದ್ರಸ್ವಾಮಿಯವರ ಹಿಂದೆ ವೀರಭದ್ರಸ್ವಾಮಿಯವರು ನೆಲೆಸಿದಂಥ ತಿಪ್ಪೂರು, ಅಂದರೆ ವಾಣಿಗ್ರಹಳ್ಳಿ ಪಕ್ಕದಲ್ಲಿರುವ ತಿಪ್ಪೂರು ಗ್ರಾಮದಲ್ಲಿ ಹಿಂದೆ ಅದು ತಿಪ್ಪಾಪುರಿ ಪಟ್ಟಣ ಎಂದು ಹೆಸರು ಇತ್ತಂತೆ। ಅಲ್ಲಿನ ಕೆಲವು ಕಾರಣಾಂತರಗಳಿಂದ ವೀರಭದ್ರಸ್ವಾಮಿಯವರು ಸಂಚರಣೆ ಹೋಗೋಕ್ಕಾಗಲಿಲ್ಲಂತೆ। ಆಗಿಲ್ಲ, ಆಗ ಹಿಂದೆ ಅಲ್ಲಿನ ಊರಿನ ಗೌಡರು ಮತ್ತು ಶಾನುಭೋಗರು ಎಂದು ಆಳ್ತಾಯಿದ್ರು। ರಾತ್ರಿ 12 ಗಂಟೆಗೆ ಸರಿಯಾಗಿ ಗೌಡರಿಗೆ ಸ್ವಾಮಿ ಕಪ್ಪಾಳ ಕೊಡ್ದಂತಾಯ್ತಂತೆ। ಗೌಡರಿಗೆ ಇದು ಯಾಕೆ ದೇವರ ಕೆಲಸ ಎಂದು ಸ್ವಲ್ಪ ಅನುಮಾನ ಬಂತು। ಬೆಳಗ್ಗೆ ಎದ್ದು ಗೌಡರು ದೇವಸ್ಥಾನಕ್ಕೆ ನೋಡಿದಾಗ ದೇವಸ್ಥಾನ ಹಾಳುಮಂಟಪವಾಗಿತ್ತು। ನೋಡಿ ಸ್ನೇಹಿತರೆ, ಇದು ಹೀಗೆ ಮೇಲಕ್ಕತ್ತಾ ಬಂದಾಗ ಇದು ಕಲ್ಯಾಣಿ ಬಂದಿದ್ದೀವಿ ನಾವು। ಈಗ ಸ್ವಚ್ಛವಾದ ನೀರಿರುವಂಥ ಕಲ್ಯಾಣಿ ಇದು। ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಬೋದು। ಇಲ್ಲಿ ಬರೋ ಪ್ರತಿಯೊಬ್ಬರು ಮಾಘ ಮಾಸದಲ್ಲಿ ಬರೋ ಪ್ರತಿಯೊಬ್ಬರು ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡ್ತಾರೆ। ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಪಕ್ಕದಲ್ಲೇ ಬಟ್ಟೆ ಬದಲಾಯಿಸಿದಂಥ ಸ್ಥಳ ಸಮೇತ ಇದೆ। ಯಾರೇ ಬೆಂಗಳೂರಿಂದ ಬಂದರೂ ಇಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು, ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋಕ್ಕೂ ಜಾಗ ಇದೆ। ಬನ್ನಿ, ಹಾಗೆ ಮೇಲೆ ಹೋಗೋಣ। ನಿಮಗೆ ಹೇಳ್ತಾ ಇದೆ ವೀರಭದ್ರೇಶ್ವರ ಸ್ವಾಮಿಯ ಕಥೆಯನ್ನು। ಆಗ ವೀರಭದ್ರೇಶ್ವರ ಸ್ವಾಮಿಯವರು ತಿಪ್ಪಾಪುರದಿಂದ ಸುಮಾರು 1 ಹೆಜ್ಜೆ ತಿಪ್ಪಾಪುರದಲ್ಲಿ ಇನ್ನೊಂದು ಹೆಜ್ಜೆ ಈ ಬೆಟ್ಟದಲ್ಲಿ ಇಟ್ಟಿದ್ರಂತೆ। ಈ ಬೆಟ್ಟದಲ್ಲಿಟ್ಟು ಬರಬೇಕಾದ್ರೆ ಸ್ವಾಮಿಗಳು ಕೋಪದಿಂದ ಬಾಲಾರೆ ರುದ್ರ, ಬಾಲಾರೆ ರುದ್ರ ಅಂತ ಜೋರಾಗಿ ಕೂಗಿರಂತೆ। ಆ ಕೂಗಿದ ರಭಸಕ್ಕೆ, ಅಂದರೆ ಆ ಕೂಗಿದ ಗರ್ಜನೆಗೆ ನರಸಿಂಹಸ್ವಾಮಿ, ಪಕ್ಕದಲ್ಲೇ ಇದ್ದ ನರಸಿಂಹಸ್ವಾಮಿ ದೇವರಾಯನ ದುರ್ಗಕ್ಕೆ ಹೋಗ್ಬಿಟ್ರಂತೆ। ಸ್ವಾಮಿ ಬೆಟ್ಟಕ್ಕೆ ಬಂದು ಅಲ್ಲಿಗೆ ಬಂದು ನೆಲೆಸ್ತಾರೆ। ಬನ್ನಿ ಸ್ನೇಹಿತರೆ, ಇದು ಶ್ರೀ ವೀರಭದ್ರ ಸ್ವಾಮಿಯ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ। ಇದೇ ಸ್ವಾಮಿಯ ಗರ್ಭಗುಡಿ, ಒಳಗಡೆ ಹೋಗೋಣ। ಇದು ತುಂಬ ಈ ಬಂಡೆಯ ಗುಹೆಯಲ್ಲಿರೋವಂಥ ಜಾಗ ಇದು। ನೋಡಿ, ಇಲ್ಲಿ ಬಗ್ಗಂಡೆ ಒಳಗಡೆ ಹೋಗಬೇಕು, ಯಾಕಂದರೆ ಇದೆಲ್ಲ ಬಂಡೆ ಒಳಗಡೆ ಇರೋವಂಥ ಜಾಗ। ನೋಡಿ ಗಣೇಶ, ಇಲ್ಲಿ ಗಣೇಶ ಇದ್ದಾರೆ। ಇದಾದಮೇಲೆ ಇಲ್ಲೆಲ್ಲ ನಾಗರ ಕಲ್ಲುಗಳು, ಇಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಬಗ್ಗೊಂಡು ಹೋಗಬೇಕು, ಬಂಡೆಯ ಒಳಗಡೆ ಇದೆ ನೋಡಿ। ಇದು ತುಂಬ ನಮಗೆ ಟಚ್ ಆಗುತ್ತೆ।
ಹಾಗೆ ಮುಂದೆ ಬಂದರೆ ಒಳಗಡೆ ಗರ್ಭಗುಡಿಗೆ ಹೋಗೋಣ ಬನ್ನಿ. ಗರ್ಭಗುಡಿಯ ಬಾಗಿಲು ಕೇವಲ 3 ಅಡಿ ಉದ್ದ, 1-1.5 ಅಡಿ ಅಗಲ ಅಷ್ಟೇ. ತುಂಬ ಕಿರಿದಾದ್ರು ಬಗ್ಗೊಂಡು ಹೋಗಬೇಕು. ಹೀಗೆ ಒಳಗಡೆ ದೇವಸ್ಥಾನದ ಗರ್ಭಗುಡಿಯ ಪ್ರಾಂಗಣ ಇದು. ಬನ್ನಿ, ಗರ್ಭಗುಡಿಗೆ ನಿಮ್ಮ ಸ್ವಾಮಿಯ ದರ್ಶನ ಮಾಡೋ ಸಮಯ ಬಂತು. ನೋಡಿ, ಇವರೇ ಶ್ರೀ ವೀರಭದ್ರ ಉಳ್ಕುಡಿ ಬೆಟ್ಟದ ವೀರಭದ್ರ ಸ್ವಾಮಿಗಳು. ಈ ಸ್ವಾಮಿಯನ್ನು ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕಂದರೆ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಸ್ವಾಮಿಗಳು ಬಂದು ನಿಂತ್ಕೊಂಡ್ರಂತೆ. ಆ ನಿಂತಹ ಸ್ವಾಮಿಗಳನ್ನ ನೋಡಿದ ಅಗಸ್ತ್ಯ ಮಹಾ ಋಷಿಗಳು ಇವ್ರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಆ ಸ್ವಾಮಿಗಳು ಅಗಸ್ತ್ಯ ಮುನಿಗಳು ಊಟಕ್ಕೆ ಅಲ್ಲಿದ್ದ ಹುಲ್ಲು ಕುಟ್ಟಿ ರಸ ಕುಡಿತಾ ಇದ್ರಂತೆ. ಅದಕ್ಕೋಸ್ಕರ ಉಳ್ಕಡಿ ಬೆಟ್ಟ ಎಂದು ಹೆಸರು ಬಂತು ಅಂತಲೇ ಹೇಳ್ತಾರೆ. ನೋಡಿ, ಇದು ಭದ್ರಕಾಳಮ್ಮನವರ ಗುಡಿ. ಇದು ಭದ್ರಕಾಳಮ್ಮನವರ ವಿಗ್ರಹ. ಇದು ಅಗಸ್ತ್ಯ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ. ಮತ್ತು ಇದು ಭದ್ರಕಾಳಮ್ಮನ ಮೂಲ ವಿಗ್ರಹ. ಇದು ಮೂಲ ವಿಗ್ರಹ. ಸ್ವಾಮಿ ಒಂದು ಸಾರಿ ಸುತ್ತು ಊರಿಗೆ ಪಾರಾಯಣ ಮಾಡೋ ಹೋದ್ರಂತೆ. ಸ್ವಾಮಿ ಸ್ವಲ್ಪ ಸಿಕ್ಕಿದ ಊಟನ ಅವರೇ ತಿಂದಿರ್ತಾರೆ. ಅದಾದಮೇಲೆ ಇಲ್ಲಿ ಏನು ತಂದಿರಲ್ಲ, ಭದ್ರಕಾಳಮ್ಮನವ್ರು ಕೇಳ್ತಾರೆ ಯಾಕೆ ನನಗೇನು ಊಟ ತಂದಿಲ್ಲ ಅಂತ. ಆಗ ಇಲ್ಲ, ಖಾಲಿ ಆಯಿತು ಅಂದಾಗ ಭದ್ರಕಾಳಮ್ಮವರು ಕೋಪ ಬಂದು ತುಂಬ ದೂರ ಬಂದು ಕುಳಿತುಕೊಂಡ್ರು. ಹಾಗಾಗಿ ತುಂಬ ದೂರ ಕುಳಿತರು ಅನ್ನೋ ಒಂದು ಪ್ರತೀತಿ ಇದೆ. ನೋಡಿ ಸ್ನೇಹಿತರೆ, ಇದು ಉಳ್ಕಡಿ ಬೆಟ್ಟ. ಪುನಃ ನಾವು ಕೆಳಗಡೆ ಹೋಗುವಂಥ ಜಾಗ. ದೇವ್ರ ದರ್ಶನ ಎಲ್ಲ ಆಯಿತು, ನಾವು ಈ ಕೆಳಗಡೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಸೌಂದರ್ಯ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಸ್ನೇಹಿತನ ಕರ್ಕೊಂಬನ್ನಿ ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸದ. ನೋಡಿ, ನಿಮಗೆ ಯಾವ ದೇವಸ್ಥಾನ ಬೇಕು ಅಂದರೆ ನನಗೆ ಹೇಳಿ, ನಾನು ಅದನ್ನ ಬಗ್ಗೆ ಕಲೆ ಹಾಕ್ತೀನಿ. ಆದಷ್ಟು ವಿಷಯ ತಿಳಿಸಿ.